ಸ್ನೇಹಿತರೆ ಎಲ್ಲರಿಗೂ ಕಲರ್ಸ್ ಟಾಕೀಸ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತು ಸುಮಾರು ಜನ ನೀವು ಎಲ್ಲ ವಿಡಿಯೋಗಳಿಗೂ ಒಂದಷ್ಟೆಲ್ಲ ಸಪೋರ್ಟ್ ಮಾಡಿಕೊಂಡು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಫೋನ್ ಮಾಡಿ ಕೋಡ್ ಬಳೆ ತೋರಿಸ್ಕೊಡಿ ಚಕ್ಲಿ ತೋರಿಸ್ಕೊಡಿ ಈ ಥರದ್ದೆಲ್ಲ ಒಂದು ಕರ್ದ ಐಟಮ್ ತೋರಿಸ್ಕೊಡಿ ಯಾಕಂದರೆ ಇನ್ನೇನು ಮಾನ್ಸೂನ್ ಎಲ್ಲ ಸ್ಟಾರ್ಟ್ ಆಗಿದೆ ಈಗೆಲ್ಲ ಮಳೆಗಾಲ ಶುರು ಆಯಿತು ಚೆನ್ನಾಗಿ ಮಳೆ ಎಲ್ಲ ಬರ್ತಿದೆ ಒಳ್ಳೆ ಈ ಥರ ಚಕ್ಲಿ ಐಟಮ್ ಎಲ್ಲ ಮಾಡಿ ತೋರಿಸಿ ಮತ್ತು ಹಬ್ಬಗಳಿಗೆ ಕೃಷ್ಣ ಜನ್ಮಾಷ್ಟಮಿ ಮತ್ತು ಗಣಪತಿ ಹಬ್ಬ ಬಂತು ದೀಪಾವಳಿ ಇನ್ನೇನು ಹತ್ತಿರ ಬರ್ತಾ ಇದೆ ಎಲ್ಲ ಒಂದು ಕಡೆಯಿಂದ ಹಬ್ಬಗಳಿರೋದ್ರಿಂದ ಈ ಥರದ್ದೆಲ್ಲ ಐಟಮ್ಗಳು ನಾವು ಮನೇಲಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಮನೇಲಿ ಹೇಗೆ ಮಾಡೋದು ಆರೋಗ್ಯಕರವಾಗಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡಿ ಅಂತ ಸುಮಾರು ಜನ ಕೇಳಿದರು ಇದಕ್ಕೆಲ್ಲ ಸರಿಯಾದ ವ್ಯಕ್ತಿ ಅಂದರೆ ಮಾಸ್ಟರ್ ಏನೇ ಇದ್ದರೂ ಅದಕ್ಕೊಂದು ಮಾಸ್ಟರ್ ಅಂತ ಇರ್ತಾರಲ್ಲ ಅದಕ್ಕೆ ಸರಿಯಾದ ವ್ಯಕ್ತಿ ನಮ್ಮ ತಂದೆಯವರು ನೋಡಿ ಮಾಸ್ಟರ್ ಅವ್ರನ್ನೇ ಕರ್ಕೊಂಬಂದ್ಬಿಟ್ಟಿದ್ದೀನಿ ನಮ್ಮ ತಂದೆಯವರು ರಂಗನಾಥ ಅಯ್ಯಂಗಾರ್ ಅವರು ಅವರೇ ಇವಾಗ ನಮಗೆ ಹೇಗೆ ಕೋಡ್ಬಳೆ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾರೆ ನನಗೂ ಹೇಳ್ಕೊಡ್ತಾರೆ ಪ್ರೇಕ್ಷಕರಿಗೂ ಹೇಳ್ಕೊಡ್ತಾರೆ ಎಲ್ಲ ಇಂಟ್ರೆಸ್ಟಿಂಗ್ ಆಗಿ ಕೂತ್ಕೊಂಡು ಕಲಿತು ಇವಾಗಲಿಂದನೇ ಇವತ್ತೇ ಮನೇಲಿ ಮಾಡ್ಬೋಣ ಕೋಡ್ಬಳೆ ಹೇಗಿರೋ ಬರುತ್ತೆ ಅನ್ನೋದನ್ನು ಯಾಕಂದರೆ ಎಲ್ಲ ಮಳೆ ಎಲ್ಲ ಶುರು ಆಗಿದೆ ಸಂಜೆ ಟೈಮ್ ಒಂದು ಕಾಫಿ ಜೊತೆಗೆ ಒಳ್ಳೆ ಬಿಸಿ ಕೋಡ್ಬಳೆ ಅಥವಾ ಮಾಡಿಟ್ಕೊಂಡು ಒಂದು ಡಬ್ಬಿಲಿ ಇಟ್ಕೊಂಡ್ಬಿಟ್ರೆ ದಿನ ಒಂದೊಂದು ಕೋಡ್ಬಳೆ ತಿನ್ನೋಕೆ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಏನಪ್ಪಣ್ಣ ಖಂಡಿತ ನನ್ನ ಮಗ ಮಾಸ್ಟರ್ ಅಂದ ಮಾಸ್ಟ್ರಿಗೊಬ್ಬರು ಮಾಸ್ಟರ್ ಇರ್ತಾರೆ ಆ ಮಾಸ್ಟ್ರಿಗೊಬ್ಬರು ಮಾಸ್ಟರ್ ಇರ್ತಾರೆ ಯಾವುದು ನಾವು ಸ್ವಂತ ನಮ್ಮ ಸ್ವಯಂ ಕಲ್ತಿದ್ದಲ್ಲ ಒಬ್ಬರಿಂದ ಕೇಳಿ ಕೇಳಿ ಕಲಿ ನೋಡಿ ಕಲಿ ಹಾಗೆ ಮಾಡಿ ಕಲಿ ಕೆಟ್ಟರೆ ಅನುಭವಿಸ್ಕಲಿ ಕೆಡಬಾರ್ದು ಕೆಡದೇ ಇರೋವಂಗೆ ಮಾಡಬೇಕು ಇವತ್ತೊಂದು ಜುಗಲ್ ಬಂದಿ ಅಪ್ಪ ಮಗನಿಗೆ ಓಕೆ ಜೂನಿಯರ್ ಮಾಸ್ಟರ್ ಹೈ ಕ್ಲಾಸ್ ಅವನಿಗೆ ಏನಂದರೆ ನಾನು ಒಂದು ಸಲ ತೋರಿಸ್ಕೊಟ್ರೆ ಸಾಕು ಈ ಬೆಳ್ಳ ತೋರಿಸಿದ್ರೆ ಹಸ್ತ ಅನ್ಕುತ್ತಾರಂತಲ್ಲ ಆ ರೀತಿ ಅದು ಆಸಕ್ತಿ ಇರಬೇಕು ಆಸಕ್ತಿ ಇಲ್ಲ ಅಂದರೆ ಏನೂ ಬರೋಲ್ಲ ಅಷ್ಟೇ ಆಸಕ್ತಿ ಆಸಕ್ತಿ ಇರಬೇಕು ಪ್ರೀತಿ ಇರಬೇಕು ನಾವು ಏನು ಮಾಡ್ತೀವಿ ಅದನ್ನು ಪ್ರೀತಿಯಿಂದ ಮಾಡಿಬಿಟ್ರೆ ತಂತಾನೇ ಆಸಕ್ತಿನೂ ಬರುತ್ತೆ ಪದಾರ್ಥನೂ ಚೆನ್ನಾಗಾಗುತ್ತೆ ನೀವು ಅದೇ ರೀತಿ ಮಾಡ್ತೀರಲ್ವಾ ಫಸ್ಟು ಮಿಕ್ಸಿ ಜಾರ್ ತಗೊಳ್ಳಿ ಓಕೆ ಇದಕ್ಕೆ ಮಿಕ್ಸಿಗೆ ಗುಂಟೂರು ಮೆಣಸಿನ್ಕಾಯಿ ಎಷ್ಟು ಹಾಕೋದಪ್ಪಣ ಗುಂಟೂರು ಮೆಣಸಿನ್ಕಾಯಿ ಮೂರೋ ನಾಲ್ಕು ಅಂದ್ರೆ ನೀವು ಖಾರ ಎಷ್ಟು ತಿಂತೀರಾ ಓಕೆ ಅದಕ್ಕೆ ತಕ್ಕಂತೆ ಹಾಕೊಳ್ಳಿ ಈಗ ಸ್ವಲ್ಪ ಒಂದು ಮೀಡಿಯಂ ಖಾರ ಮೀಡಿಯಂ ಖಾರ ಅಂದ್ರೆ ಇಷ್ಟು ಸಾಕು ಓಕೆ ಒಂದು ಮೂರು ಮೆಣಸಿನ್ಕಾಯಿ ಇದು ಮೂರು ಮೆಣಸಿನ್ಕಾಯಿ ಮುರಿದು ಹಾಕೊಂಡಿದ್ದೀನಿ ಹುರುಗಡ್ಡೆ ಒಂದು ಬಟ್ಲು ಒಂದು ಕಪ್ ಹುರುಗಡ್ಡೆ ಒಂದು 100 ಗ್ರಾಮ್ ಒಂದು 100 ಗ್ರಾಮ್ ಓಕೆ ಡನ್ ಈಗ ಕೊಬ್ಬರಿ ತುರಿ ಇದು ಒಂದು ಕಪ್ ಅರ್ಧ ಕೊಬ್ಬರಿಗೆ ಸ್ವಲ್ಪ ಕಮ್ಮಿ ಹಿಂಗೆ ಹಾಕ್ಬಿಡಿ ಹಿಂಗು ಪೇಸ್ಟಿಂಗ್ ಇದನ್ನು ನೈಸಾಗಿ ಒಂದ್ಸಲ ಪುಡಿ ಮಾಡ್ಕೊಂಡು ಅದಕ್ಕೆ ನೀರು ಹಾಕಿ ರುಬ್ಕೊಂಬಿಡ್ಬಿಡಿ ಸ್ನೇಹಿತರೆ ನೋಡಿ ಇದು ರುಬ್ಕೊಂಬಂದಿದ್ದೀನಿ ನೋಡಿ ಇದು ಕಾಯಿಕಾಯಿ ಸ್ವಲ್ಪ ಕೊಬ್ಬರಿ ಎಲ್ಲ ಫುಲ್ ನೈಸ್ ಆಗಿದೆ ನೀಟಾಗಿ ರುಬ್ಬಿದೆ ನೋಡಿ ಸ್ನೇಹಿತರೆ ನಾನು ನಮ್ಮ ಕಿಚನಲ್ಲೆಲ್ಲ ಸನ್ಫ್ಲವರ್ ಆಯಿಲ್ಲೇ ಯೂಸ್ ಮಾಡೋದು ಸನ್ಫ್ಲವರಲ್ಲಿ ಈ ಸನ್ಪ್ಯೂರ್ ಕಂಪ್ನಿ ಯೂಸ್ ಮಾಡ್ತಾಯಿದ್ದೀನಿ ಇವರು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಮಾತ್ರ ಇವರೊಬ್ಬರೇ ಮಾಡ್ತಿರೋದು ಅಂತ ಹೇಳಿದ್ರು ಅದಕ್ಕೋಸ್ಕರ ಇದನ್ನೇ ಯೂಸ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ ಅದಕ್ಕೆ ಒಂದು 4 ಕಪ್ಗೆ 1/2 ಕಪ್ಪಷ್ಟು ಸಾಟಿ ಚಿರೋಟಿ ರವೆ ನೋಡಿ ಎಣ್ಣೆ ಒಂಚೂರು ಬೆಚ್ಚಿಗಾಗಿದೆ ಬೆಚ್ಚಿಗಾದ ತಕ್ಷಣ 1 ಕಪ್ಪು ಚಿರೋಟಿ ರವೆ 150 ಗ್ರಾಮ್ ಈಗ ಮೈದಾ ಹಾಕಿ ಫಿನಿಷಿಂಗ್ ಸ್ಮೂತ್ ಫಿನಿಷಿಂಗ್ ಬರುತ್ತೆ 1/2 ಸ್ಪೂನ್ ಹಾಕಿ ಇನ್ನೊಂಚೂರು ಹಾಕಿ 2 ಟೇಬಲ್ ಸ್ಪೂನ್ ಹಾಂ ಈಗ ಫ್ರೈ ಮಾಡಿ ಇದೇನೇನು ಕೇಸರಿ ಬಾತ್ಗೆ ನಾವು ಹುರಿತೀವಲ್ಲ ಅಷ್ಟು ಹುರಿಬೇಕು ಅಂತಿಲ್ಲ ಸ್ವಲ್ಪ ಬೆಚ್ಚಗಾಗಬೇಕು ಈಗ ಅಕ್ಕಿ ಹಿಟ್ಟು ಹಾಕ್ಬಿಡಿ 1 ಕಪ್ ಚಿರೋಟಿ ರವೆ 4 ಕಪ್ ಅಕ್ಕಿ ಹಿಟ್ಟು ಹಂಗೆ ಹಾಂ ನೋಡಿ ಈಗ ಸ್ಟೌ ಆಫ್ ಮಾಡೋಣ ಇದು ಮಿಕ್ಸ್ ಮಾಡ್ಬಿಟ್ಟು ಅಕ್ಕಿ ಹಿಟ್ಟು ಅಕ್ಕಿನ ಒಣಗಾಕಿ ತಂದು ತೊಳೆದುಬಿಟ್ಟು ಒಂದು ಸಲ ತೊಳೆದು ಒಂದು 1/2 ಗಂಟೆ ಅಥವಾ 1-10 ನಿಮಿಷ ನೆನೆಸ್ಬಿಟ್ಟು ಸೋರ್ ಹಾಕ್ಬಿಟ್ಟು ಒಣ ಬಟ್ಟೆ ಮಿಲಿ ನೆರಳಲ್ಲೇ ಒಣಗಾಕಬೇಕು ಯಾವುದೇ ಹಿಟ್ಟುಗಳನ್ನ ಅಕ್ಕಿಗಳನ್ನ ಮಿಲ್ಲಿಂದ ಬಂದಮೇಲೂ ಅಷ್ಟೇಯ ನೆರಳಲ್ಲೇ ಒಣಗಾಕಬೇಕು ಮಿಲ್ ಮಾಡ್ಕೊಳ್ಳಿ ನೈಸಾಗಿ ಮಿಲ್ ಮಾಡ್ಕೊಳ್ಳಿ ಅಥವಾ ಮಿಕ್ಸಿನಲ್ಲಿ ಮಾಡ್ಕೊಂಡ್ರು ಅದು ಒಂದ್ರೆ ಆಡಿ ಇಟ್ಕೋಬೇಕು ತೊಳೆದು ಹಾಕಿದ್ರೂ ಪರವಾಗಿಲ್ಲ ಅಕ್ಕಿನ ಅಥವಾ ತೊಳೆದು ಹಾಗೆ ಹಾಕಿದ್ರು ಪರವಾಗಿಲ್ಲ ಈ ಚಕ್ಲಿ ಮುಚ್ಚೇನ ತೆಂಗುಗಳಿಗೆಲ್ಲ ಯಾಕೆ ತೊಳೆದಾಕ್ತೀವಿ ಅಂತಂದರೆ ಬಣ್ಣ ಕೆಡಬಾರ್ದು ಬಣ್ಣ ಬಿಳಿ ಬಣ್ಣ ಬರಲಿ ಚೆನ್ನಾಗಿ ಕಾಣಲಿ ಅನ್ನೋ ದೃಷ್ಟಿಯಿಂದ ಆಮೇಲೆ ಇನ್ನೊಂದು ಕ್ರಿಸ್ಪ್ನೆಸ್ಸು ಕೊಡುತ್ತೆ ಅದು ಇದರಲ್ಲಿ ಕ್ರಿಸ್ಪ್ನೆಸ್ ಕೊಡೋದಕ್ಕೆ ನಾವೇನು ಮಾಡ್ತೀವಿ ಚಿರೋಟಿ ರವೆ ಹಾಕಿ ಆ ಬೈಂಡಿಂಗ್ಗೋಸ್ಕರ ಮೈದಾ ಹಾಕ್ತೀವಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಕಟ್ ಮಾಡಿರೋವಂಥ ಕರ್ಬೇವಿನ ಸೊಪ್ಪು 1 ಟೇಬಲ್ಸ್ಪೂನ್ ಅಷ್ಟು ಓಮ್ ಕಾಳನ್ನು ಹಾಕ್ಕೊಳ್ತಿದ್ದೀನಿ ಗಮಕ್ಕೋಸ್ಕರ ಓಮ್ ಕಾಳು ಬೇಕಾದರೂ ಹಾಕ್ಬೋದು ಜೀರಿಗೆ ಬೇಕಾದರೂ ಹಾಕ್ಬೋದು ಓಕೆ ಡನ್ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು
ಈಗ ರುಬ್ಬಿರುವಂತಹ ಮಸಾಲೆ, ರುಬ್ಬಕ್ಕೆ ಕೊಬ್ಬರಿ, ಹುರಗಡ್ಲೆ, ಇಂಗು, ಮೆಣಸಿನಕಾಯಿ ಈಗೆಲ್ಲ ಆಗಿದೆ, ಹಾಕಿದ್ದೀವಿ. ಒಂದ್ಸಲ ಕೈ ಜಾರದಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡಿ ಒಂದು ಬೇಸನ್ ಹಾಕೊಂಬಿಡ್ತೀವಿ. ಹಾಂ, ನಿಮಗೆ ಖಾರ ಕಲರ್ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಖಾರ ಇಲ್ಲ ಅಂತ ತಿಳ್ಕೊಬಿಡಿ. ಖಾರ ಕಮ್ಮಿ ಇರಲ್ಲ, ಖಾರ ಕರೆಕ್ಟಾಗಿರುತ್ತೆ. ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ಇನ್ನೂ ಒಂದು ಎರಡು ಮೆಣಸಿನಕಾಯಿ ಜಾಸ್ತಿ ಹಾಕಿ. ಮನೆಯಲ್ಲಿ ನಮ್ಮ ತಂದೆ ಮಾಡ್ತಾರೆ, ನಮ್ಮ ವೈಫ್ ಮಾಡ್ತಾರೆ, ಅಜ್ಜಿ ಮಾಡ್ತಾರೆ, ನಾನು ಒಂದೊಂದು ದಿವಸ ಮಾಡ್ತೀನಿ. ಮಧ್ಯ ಎಲ್ಲರೂ ಅಡುಗೆ ಮಾಡೋರೇ ಅಲ್ವಾ, ಸೊ ಅವರೇ ಮಾಡೋದು ಇವರೇ ಮಾಡೋದು ಅಂತೇನಿಲ್ಲ. ಎಲ್ಲರೂ ಒಂದೊಂದು ಅಡುಗೆ ಒಂದೊಂದು ದಿವಸ ಒಬ್ಬೊಬ್ಬರು ಮಾಡ್ತೀವಿ. ಆ ಥರ ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಹುಸ್ಲಿ ಎಲ್ಲ ಡೈಲಿ ಒಂದೊಂದು ಥರ ಹುಸ್ಲಿ ಮಾಡ್ತಾರೆ, ಎಲ್ಲ ಚೆನ್ನಾಗಿರ್ತದೆ. ಹೆಸರುಕಾಳು ಹುಸ್ಲಿ ಜ್ಯೂಸುಗಳು ಮಾಡಿಕೊಡ್ತಾರೆ. ಹಾಂ, ಡೈಲಿ ಬೆಳಗ್ಗೆ ಇದ್ದು ಜ್ಯೂಸ್ಗಳು ಮಾಡಿಕೊಡ್ತಾರೆ. ಬಾಳೆ ದಿಂಡಿನ ಜ್ಯೂಸು, ಸೌತೆಕಾಯಿ ಜ್ಯೂಸು, ಬೂದುಗುಂಬಳಕಾಯಿ ಜ್ಯೂಸು ಅಂತ ಡೈಲಿ ಒಂದೊಂದು ವೆರೈಟಿ ಜ್ಯೂಸ್ ಇರುತ್ತೆ ಬೆಳಗ್ಗೆ ಹೊತ್ತು. ಅದು ನಮ್ಮ ಅಪ್ಪನೇ ಮಾಡೋದು ಡೈಲಿ. ಅವನು ಎಲ್ಲ ಐಟಮು ಚೆನ್ನಾಗಿ ಮಾಡ್ತಾರೆ. ಅವನು ಎಸ್ಪೆಷಲಿ ಈ ನಾರ್ತ್ ಇಂಡಿಯನ್ ಐಟಮ್ಸು, ಪಲಾವು, ಗಿರೀಸ್ ಕುರ್ಮ, ಆಮೇಲೆ ಬಿಸಿಬೇಳೆಭಾತು, ಎಲ್ಲ ನಾನು ಹೇಳಬೇಕಾಗಿಲ್ಲ. ಬಿಸಿಬೇಳೆಭಾತು ಬಿಡಿ, ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗೋಗಿದೆ ಬಿಸಿಬೇಳೆಭಾತು ಹೇಗೆ ಮಾಡ್ತೇನೆ ಅಂತ ಅಂದ್ಬಿಟ್ಟು. ಅವನು ಎಲ್ಲ ಐಟಮು ಚೆನ್ನಾಗಿ ಮಾಡ್ತಾನೆ ಸರ್. ಕಲ್ಸ್ಕೊಂಬೋಣ ಈಗ, ಕೈಯಲ್ಲೇ ಕಲಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವೆಷ್ಟು ಚೆನ್ನಾಗಿ ನಾದಿ ಕಲಿಸ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಕೊಡ್ಬಿಡಿ, ನಾದ್ದೇ ಹೋದರೆ ನೀವು ಉಜ್ಜುತ್ತಾ ಇರಬೇಕಾಗುತ್ತೆ. ಬರೀ ಒಂದೊಂದು ಉಂಡೆನೂ ಒಂದೊಂದು ಉಂಡೆನೂ ಉಜ್ಜಿ 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 ಆ ರೌಂಡ್ ಫಿನಿಷಿಂಗ್ ಬಂದಮೇಲೆ ನೀವು ಉಜ್ಜಿದರೆ ನೀವು ಕೊಡ್ಬಳೆ ಚೆನ್ನಾಗಿ ಬರುತ್ತೆ. ಕೊಡ್ಬಳೆ ಚಕ್ಲೇಟ್ಗಿಂತ ಸ್ವಲ್ಪ ಟೈಟ್ ಇರಬೇಕು, ಗಟ್ಟಿ ಇರಬೇಕು. ಇನ್ನೇ ಓಕೆ ಸಾಕು, ನೋಡ್ಕೊಂಡು ಹಾಕತ್ತೀನಿ. ವಿನಯ್ ಬಗ್ಗೆ ಹೆಮ್ಮೆಯಿಂದ ಏನು ಹೇಳಬೇಕು ಅಂತಂದರೆ, ಅವನು ನಾನು ಹೇಳ್ದಂಗೆ ಅವನು ಇನ್ನೂ ಬಾಲ್ಯ ಒಂದು, ಅವಾಗ ಹೊಳೆ ನರಸೀಪುರದಲ್ಲಿ ಒಂದು ದೊಡ್ಡ ಅಡುಗೆ ಒಪ್ಕೊಂಡಿದ್ವಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ರಥೋತ್ಸವದ ಅಡುಗೆ. ಫಸ್ಟ್ ಇಯರ್ ನಾನು ಹೋಗ್ಬಿಟ್ಟು ಬಂದೆ, ಸೆಕೆಂಡ್ ಇಯರ್ ಅವನ್ನೇ ಕಳಿಸ್ದೆ. ಇನ್ನೂ ಚಿಕ್ಕವನವನು, ನನಗೆ ತುಂಬ ನಮ್ಮ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ಫ್ಯಾಮಿಲಿ, ರೇವಣ್ಣವರು ಅವ್ರ ಮಗ, ಅವರು ಬಹಳ, ಅವರು ಮತ್ತು ರೇವಣ್ಣವರು ಹೆಂಡತಿ ಭವಾನಿ ರೇವಣ್ಣವರು ಇವನ್ನ ಬಹಳ ಅಪ್ರಿಷಿಯೇಟ್ ಮಾಡಿ ಬೆನ್ನು ತಟ್ಟಿ ಕಳಿಸಿದ್ರು ಚಿಕ್ಕ ವಯಸ್ಸಲ್ಲೇ. ಅದಾದಮೇಲೆ ಇಂದಿರಾ ಕ್ಯಾಂಟೀನು ಮತ್ತು ಫ್ಲಿಪ್ಕಾರ್ಟ್ ಕಂಪ್ನಿಗೆ ಕ್ಯಾಟ್ರಿಂಗ್ ಎಲ್ಲ ಕೊಟ್ಟಿದ್ದಾನೆ. ಇಂದಿರಾ ಕ್ಯಾಂಟೀನಲ್ಲಿ ಅಡುಗೆನಲ್ಲಿ ಸಹಭಾಗಿತ್ವ ವಹಿಸ್ಕೊಂಡಿದ್ದಾನೆ. ಮುಂದಾಳ ಕೆಲಸ ಮಾಡಿದ್ದಾನೆ ಭಾಳ ಚೆನ್ನಾಗಿ. ಮತ್ತು ಈಗ ಅಕ್ಷಯ್ ಪಾತ್ರೆಗೆ ಅವನ ಒಂದು ಸಲಹೆ ಮತ್ತು ಸೂಚನೆಗಳಿಗೋಸ್ಕರ ಕರೀತಾ ಇದ್ದಾರೆ, ಅವನ ಸಲಹೆ ಕೊಡ್ತಾ ಇದ್ದಾನೆ. ಅಕ್ಷಯ್ ಪಾತ್ರೆ ಮಹಾಯೋಜನೆ ಅದು, ಅಂಥ ಮಹಾಯೋಜನೆಗೆ ಇವನು ಕರಿತಾ ಇದ್ದಾರಲ್ಲ ಅಂತ ಅನ್ನೋದು ಕರೆದಿದ್ದಾರಲ್ಲ ಅನ್ನೋದೇ ನನಗೆ ಒಂದು ಸಂತೋಷದ ವಿಚಾರ. ಯಾರಿಗೆ ಆದರೂ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಒಂದು ಒಳ್ಳೆ ಏಳಿಗೆ ಬರ್ತಾ ಇದೆ, ಸಮಾಜದಲ್ಲಿ ಒಂದು ಗೌರವ ಸಿಗ್ತಾ ಇದೆ ಅಂದರೆ ಅದಕ್ಕಿಂತ ಬೇರೆ ಸಂತೋಷ ಏನಿಲ್ಲ ಅಲ್ವಾ. ನೋಡಿ ಸ್ನೇಹಿತರೆ, ಈ ಥರ ಚೆನ್ನಾಗಿ ನಾದ್ಕೋಬೇಕು. ಹಿಂಗೆ ಚೆನ್ನಾಗಿ ನಾದ್ದಷ್ಟು ಒಡೆದೋಗೋದು, ಸೀಳು ಬಿಡೋದು ಆ ಥರದ್ದೆಲ್ಲ ಆಗಲ್ಲ, ಚೆನ್ನಾಗಿ ಬೈಂಡಿಂಗ್ ಬರುತ್ತೆ. ನೋಡಿ ಚೆನ್ನಾಗಿ ನಾದ್ದಿದ್ದೀನಿ ಒಂದು 30-40 ಸೆಕೆಂಡ್ ಅಷ್ಟು. ಈಗ ಈ ಥರ ಕೈ ಗಂಟಬಾರ್ದು, ಅಷ್ಟೇ ಕನ್ಸಿಸ್ಟೆನ್ಸಿ. ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿಟ್ಕೊಂಬೋಣ. ಇದನ್ನು ಒಂದು ನಿಂಬೆಹಣ್ಣು ಸೈಜ್ ಉಂಡೆಗಳು, 23 ಉಂಡೆ ಇದೆ ನೋಡೋಣ. ಈಗ ಎಷ್ಟು ಕೊಡಬಳೆ ಆಗುತ್ತೆ ನೋಡೋಣ. ಇದನ್ನು ಬಾಲ ಮಾಡಿ ಕೊಡಬಳೆ ಮಾಡಬೇಕು. ಈಗ ಅಷ್ಟೊತ್ತಿಗೆ ಬಾಣ್ಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಿಸ್ಕೊಂಬೋಣ. ಸನ್ ಪ್ಯೂರ್ ಆಯಿಲ್ ಉಪಯೋಗಿಸ್ತಾ ಇದ್ದೀನಿ ನಮ್ಮ ಕಿಚನಲ್ಲಿ. ಈಗ ಇದರಲ್ಲಿ ಕೆಮಿಕಲ್ ಇಲ್ಲ, ವಿಟಮಿನ್ಸ್ ಫುಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಈ ಆಯಿಲನ್ನು ನಾನು ಉಪಯೋಗಿಸ್ತಾ ಇದ್ದೀನಿ. ಒಂದೊಂದು ಕೊಡಬಳೆ ನಾವು ಹೊರಿಸಬೇಕು, ಇದು ಮಾಡಬೇಕಾದ್ರೆ ಕ್ಲೀನಾಗಿ ಹಿಂಗೆ ಉಜ್ಜಿಬಿಟ್ಟು ನೀವು ಉಜ್ಜಿ ಉಜ್ಜಿ ಕೊಡಿ, ನಾವು ಹೊಸಿಯೋದು ಹೇಗೆ ಅಂತ ತೋರಿಸ್ತೀನಿ. ಓಕೆ, ನಿಮ್ಗೆ ಜಾಸ್ತಿ ಅನ್ಸಿದ್ರೆ ಹಿಂಗೆ ಕಟ್ ಮಾಡ್ಕೊಳ್ಳಿ, ಹಿಂಗೆ ತೋರಿಸಿಟ್ಕೊಳ್ಳಿ. ಮನೆಯಲ್ಲಿ ಒಂದು 2-3 ಜನ ಹೆಂಗಸರುಗಳಿದ್ದರೆ ಬೇಗ ಮಾಡ್ಬೋದು. ಏನು ಇದೆಲ್ಲ ಏನು ಭಾಳ ದೊಡ್ಡ ಕೆಲಸ ಏನಿಲ್ಲ, ರಾಕೆಟ್ ಸೈನ್ಸ್ ಏನಿಲ್ಲ, ಇಲ್ಲಿ ಯಾವ ದೊಡ್ಡ ಟೆಕ್ನಾಲಜಿ ಏನಿಲ್ಲ. ಮಾಡೋದನ್ನು ಶ್ರದ್ಧೆಯಿಂದ ಕ್ಲೀನಾಗಿ ಮಾಡಿ, ನೋಡ್ಕೊಂಡು ಮಾಡಿ ಕ್ಲೀನಾಗಿ. ನಿಮಗೆ ಮೈಂಡ್ಗೆ ಬರಬೇಕು, ಮನಸ್ಸಿಗೆ ಬರಬೇಕು ಅದು. ಆಮೇಲೆ ಕೋಡ್ಬಳೆ ಹಿಟ್ಟು ಯಾವಾಗ್ಲೂ ಒಣಗಕ್ಕೆ ಬಿಡಬಾರ್ದು. ಈಗ ಉಜ್ಜಿದೀವಿ, ಎಣ್ಣೆನೂ ಕಾದಿದೆ, ಹಾಕ್ಬೋಣ. 25 ಕೊಡಬಳೆ ಆಗಿದೆ ಇಷ್ಟೆಲ್ಲ ಹಾಕಿದ್ದಕ್ಕೆ. ನೋಡಿ ಹಿಂಗೆ ಎಣ್ಣೆ ಮೈ ಮೇಲೆ ಆರಿಸ್ಕೊಬೇಡಿ, ನಿಧಾನಕ್ಕೆ ಹಾಕ್ಕೊಳ್ಳಿ. ನನಗೆ ಬಹಳಷ್ಟು ಜನ ವಿನಯ್ ಫೋನ್ ಮಾಡಿ ಕೇಳ್ತಾರೆ ಏನಂದರೆ ಕೋಡ್ಬಳೆ ನಾವು ಮಾಡ್ತಾ ಇರ್ತೀವಿ ಬ್ಲಾಸ್ಟ್ ಆಗುತ್ತೆ, ನಿಪ್ಪಟ್ಟು ಮಾಡ್ತಾ ಇರ್ತೀವಿ ಬ್ಲಾಸ್ಟ್ ಆಗುತ್ತೆ,
ಪಟ್ಟಂತ ಹಾರತ್ತೆ, ಮುಖಕ್ಕೆಲ್ಲ ಎಣ್ಣೆ ಸಿಡಿಯುತ್ತೆ ಸುಡುತ್ತೆ ಅಂತ ಅಂದ್ಬಿಟ್ಟು ಕೇಳಿದಿರ. ಅದಕ್ಕೆ ಕಾರಣ ಏನಂತಂದರೆ ಒಳಗಡೆ ಪೋಕಲ್ಲಿ ಬರಬಾರ್ದು ಹಿಟ್ಟು. ನಾವು ಉಜ್ಜುತ್ತೀವಲ್ಲ ಒಳಗಡೆ ಗಾಳಿ ಸೇರಿಕೊಂಡ್ರೆ ಅದು ಬ್ಲಾಸ್ಟ್ ಆಗುತ್ತೆ. ಹಾಗಾಗಿ ಗಾಳಿ ಸೇರದೆ ಇರೋಂಗೆ ನಾವು ಉಜ್ಕೋಬೇಕು ಯಾವಾಗಲೂ ಹಿಟ್ಟು. ನೋಡಿ, ಒಂದು ಸ್ವಲ್ಪ ಹೊತ್ತು ನಾನು ಕೈಯೇ ಹಾಕಲಿಲ್ಲ, ಇವಾಗ ಸುಮ್ಮನೆ ಅಡಿಯಿಂದ ಸುಮ್ಮನೆ ಒಂದು ರೌಂಡು ನೋಡಿ ಹಿಂಗೆ ನೋಡಿ. ಯಾಕೆ ಕ್ರಿಸ್ಪಿ ಬರೋದಿಲ್ಲ? ನಾವು ಕೋಡ್ಬಳೆ ಮಾಡ್ತೀವಿ, ಚಕ್ಲಿ ಮಾಡ್ತೀವಿ, ಮುಚ್ಚೋರು ಮಾಡ್ತೀವಿ, ಏನು ಮಾಡಿದ್ರು ಕ್ರಿಸ್ಪಿ ಬರಲ್ವಲ್ಲ ಯಾಕೆ ಅಂತಂದರೆ ನೀವು ಎಷ್ಟು ಮಟ್ಟಕ್ಕೆ ಸಾಟಿ ಕೊಡ್ತೀರಾ, ಆಮೇಲೆ ಅಳತೆ ಪ್ರಮಾಣ ವ್ಯತ್ಯಾಸ ಮಾಡ್ಕೊಂಡ್ರು ನಿಮಗೆ ಸಾಟಿ ಬರಲ್ಲ. ಕಟಕ್ಲಾಯ್ತು ಅಂತಾರೆ, ಅದಕ್ಕೆ ನೀರು ಹಾಕಿ ಆಯಿತು, ಜಾಸ್ತಿ ನೀರು ಹಾಕ್ಕೊಂಡ್ವಿ ಅಂತಾರೆ. ನೀರು ಜಾಸ್ತಿ ಹಾಕ್ಕೊಂಡ್ರು ಕಟಕ್ಲಾಗುತ್ತೆ. ಹಿಟ್ಟು ಕಲಸುವಾಗ ನೀರು ಜಾಸ್ತಿ ಹಾಕ್ಕೊಂಡ್ರೆ ಕಟಕ್ಲಾಗುತ್ತೆ, ಸಾಟಿ ಕಮ್ಮಿ ಆದರೆ ಕಟಕ್ಲಾಗುತ್ತೆ. ಆಮೇಲೆ ಕಾವು ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ರುವೆ ನೀವು ಕಟಕ್ಲಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಅದಕ್ಕೆ ಎಲ್ಲ ತಿಂಡಿಗಳನ್ನಾಗಲಿ ಸ್ವೀಟುಗಳು ಅಷ್ಟೇ, ಯಾವ ಸ್ವೀಟುಗಳಿಗೂ ಜಾಸ್ತಿ ಕಾವು ಕೊಟ್ಕೊಳ್ಳಲ್ಲ. ಈ ಲಾಡು ಅಂಥದ್ದನ್ನು ಬಿಟ್ಟರೆ, ಲಾಡು ಪೇಣಿ ಚಿರೋಟಿ ಅಂಥದ್ದಕ್ಕೆ ಟೆಂಪ್ರೇಚರ್ ಬೇಕು ಅನ್ನೋದು ಬಿಟ್ಟರೆ, ಲಾಡುಗೇನೆ ಹಂಗಂತ ಟೆಂಪ್ರೇಚರ್ ಕಮ್ಮಿ ಬಿಟ್ಕೊಂಬಿಟ್ರೆ ಎಣ್ಣೆ ಕುಡಿದ್ಬಿಟ್ಟು ಪೂರ್ತಿ ಕಾಳೆ ಬರಲ್ಲ. ಅದು ನಾವು ಜಗಳನೂ ಆಡ್ತೀವಿ, ಪ್ರೀತಿಯಾಗಿರ್ತೀವಿ. ಅವನೇನಾರು ನನ್ನಲ್ಲಿ ಏನಾದ್ರು ತಪ್ಕೊಂಡ್ರೆ ಹೇಳ್ತಾನೆ, ಓಪನ್ ಆಗಿ ಹೇಳ್ತಾನೆ, ಹಿಂದ್ಗಡೆ ಮುಂದ್ಗಡೆ ಮಾತಾಡಲ್ಲ. ನಾನು ಅಷ್ಟೇ, ಅವನನ್ನೆಲ್ಲಾದ್ರು ಸ್ವಲ್ಪ ನಾನು ಹೆದರ್ತೀನಿ ಅಂತ ಇಟ್ಕೊಳ್ಳಿ, ವಯಸ್ಸಿಗೆ ಬಂದಿದ್ದ ಮಕ್ಕಳಲ್ವಾ. ಹಾಗಾಗಿ ಅವನು ಏನಾರು ನನಗೆ ಹೇಳಬೇಕು ಅಂತ ಅನ್ಸಿದ್ರೆ ಡೈರೆಕ್ಟಾಗಿ ಹೇಳ್ತಾರೆ. ಆಮೇಲೆ ಮೇನು ಇನ್ನೊಂದು ಮುಖ್ಯವಾದ ವಿಷಯ, ಅಪ್ಪ ಮಕ್ಕಳ ಸಂಬಂಧ ಆಗಲಿ, ತಾಯಿ ಮಗನ ಮಗನ ಸಂಬಂಧ ಆಗಲಿ, ಮಗ ಅಥವಾ ಸೊಸೆ ಸಂಬಂಧ ಆಗಲಿ, ಹೇಗೆ ಅಂತಂದರೆ ನಾವು ತೀರಾ ಉಜ್ಜಾಡಕ್ಕೆ ಹೋಗ್ಬಾರ್ದು, ಘರ್ಷಣೆಗೆ ಹೋಗ್ಬಾರ್ದು. ನಾವು ಕೂಲಾಗಿದ್ದರೆ ಅವರು ಕೂಲಾಗಿರ್ತಾರೆ, ಏನಾರು ಹೇಳಬೇಕೋ ಕೂಲಾಗಿ ಹೇಳಬೇಕು, ಅಥವಾ ಒಂಚೂರು ಖಾರವಾಗಿ ಹೇಳಿದ್ರಿ ಅಂತಲೇ ಇಟ್ಕೊಳ್ಳಿ, ತಕ್ಷಣ ಮರೆತು ಬಿಡಬೇಕು. ಅಲ್ಲಿಗೆ ಆ ಸೀಕ್ವೆನ್ಸ್ ಮುಗೀತು, ಅದನ್ನು ಕ್ಯಾರಿ ಓವರ್ ಮಾಡಬಾರ್ದು, ಅದನ್ನು ಬೆಳೆಸೋದು. ನಾವು ಹೆಂಗೆ ಅಂದರೆ, ನನ್ನ ಮಗ ಚೆನ್ನಾಗೇ ಜಗಳಾಡಿರ್ತೀವಿ ರಾತ್ರಿ, ಬೆಳಗ್ಗೆ ಹೊತ್ತು ಕಂದ ಅಂತ ನಾನು ಅಂತೀನಿ, ಇಲ್ಲ ಮೆಸೇಜ್ ಎಲ್ಲಾರ ಕಂದ ಅಂತೀನಿ, ಅಷ್ಟೇ ಗೊತ್ತು. ಅರ್ಧ ಗಂಟೆ ನಮ್ದು ಯಾವತ್ತೂ ಅರ್ಧ ಗಂಟೆ ಮೇಲೆ ಕ್ಯಾರಿ ಓವರ್ ಆಗಿಲ್ಲ. ಸೊಸೆ ಬಂದ ಮೇಲೆ ಅದ್ಭುತ, ಕೋಪ ಕಮ್ಮಿ ಆಗಿದೆ ನನ್ನ ಮೇಲೆ, ನಿನ್ನ ಕೋಪ ಕಮ್ಮಿ ಆಗಿದೆ ಅವನಿಗೆ. ಏನಪ್ಪ ಏನಂತೀಯಪ್ಪ? ಆಬ್ವಿಯಸ್ಲಿ ಕಮ್ಮಿ ಆಗಲೇಬೇಕಲ್ಲ. ಹೌದು, ಹೋಗ್ತಾ ಹೋಗ್ತಾ ಕಮ್ಮಿ ಆಗಿರುತ್ತೆ. ಹೌದು, ಜೀವನ ಎಲ್ಲ ಪಾಠ ಕಲಿಸುತ್ತೆ ಕಲಿಸುತ್ತೆ. ನೋಡಿ ಇದು ಒಳ್ಳೆ ಕಲರ್ ಬಂದಿದೆ. ಮೇನು ಇನ್ನೇ ನೋಡಲಿ, ಅಬ್ಸರ್ವ್ ಮಾಡ್ತಾ ಇದೀಯಾ, ಗುಳ್ಳೆ ನಿಲ್ಲಬೇಕು. ಓ ಕರೆಕ್ಟ್, ಗುಳ್ಳೆ ಕಮ್ಮಿ ಆದರೆ ಆಮೇಲೆ ಮುಳುಗಿದ್ದೆಲ್ಲ ಏಳುತ್ತೆ, ಎದ್ದೆದ್ದು ಬರುತ್ತೆ, ಆಗ ಕೊಡಬಳೆ ಒಳ್ಳೆ ಬಣ್ಣ ಬಂದಿದೆ ಅಂತ ನೀನು ಕಲರಲ್ಲೂ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ ಎತ್ತು ಚೆನ್ನಾಗಿ ಬಂದಿದೆ, ಹದವಾಗಿ ತೆಗೆದುಬಿಡೋಣ. ಆಮೇಲೆ ಇನ್ನೊಂದು ಗುಟ್ಟು ಹೇಳ, ಈ ಆರ್ಟಿಫಿಷಿಯಲ್ ಕಲರ್ಸ್ ಅಂದರೆ ಈ ಕಲರ್ ಹಾಕಿರೋ ಚಿಲ್ಲಿ ಪೌಡ್ರ್ ತಂದರೆ ಚಿಲ್ಲಿ ಪೌಡ್ರಲ್ಲಿ ಆರ್ಟಿಫಿಷಿಯಲಾಗಿ ಬಣ್ಣ ಇರುತ್ತೆ. ಆ ಬಣ್ಣ ಅದೇ ಹಾಕಿ ನೀವು ಕೊಡಬಳೆ ಇಟ್ಟು ಕಲಿಸಿದಾಗ ನಾವು ಅಷ್ಟು ಮಾಡ್ತೀವಿ, ಅಷ್ಟು ಕೆಂಪಕ್ಕೆ ಬರುತ್ತೆ. ಇದು ಕೆಂಪಕ್ಕೆ ಬಂದಿಲ್ಲ ಅಂದರೆ ನಾವು ಚಿಲ್ಲಿ ಪೌಡ್ರ್ ಯೂಸ್ ಮಾಡಿ, ಮೆಣಸಿನ್ಕಾಯಿನೇ ಮೇಯ್ನ್ ಅದನ್ನೇ, ಮೆಣಸಿನ್ಕಾಯಿನೇ ಹಾಕಿರೋದ್ರಿಂದ ನಿನಗೆ ಕೆಂಪು ಬರಲ್ಲ, ಕೊಡಬಳೆ ಹೊಂಬಣ್ಣ ಬರುತ್ತೆ. ನೋಡಿ ಅದೇ ಕೋಡ್ಬಳೆ ಹಿಟ್ಟನ್ನ ಈ ಥರ ತಟ್ಟಿಬಿಟ್ಟು ನಿಪ್ಪಟ್ಟು ಥರ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ ಕೋಡ್ಬಳೆ ನಿಪ್ಪಟ್ಟು ಎರಡು ಒಂದೇ ಹಿಟ್ಟಲ್ಲಿ ರೆಡಿ ಆಯಿತು. ಗರಿ ಗರಿ ಆದಂಥ ನಿಪ್ಪಟ್ಟು, ಇದಕ್ಕೆ ಉರುಗಡ್ಡೆ ಕಡಲೆಕಾಯಿ ಬೀಜ ಕೊಬ್ಬರಿ ಚೂರು ಎಲ್ಲ ಹಾಕೊಂಡ್ಬಿಟ್ರೆ ಇನ್ನೂ ಅದ್ಭುತವಾಗಿ ಭಾಳ ಚೆನ್ನಾಗಿ. ಸ್ನೇಹಿತರೆ, ಸುಮಾರು ಜನ ಕೇಳ್ತಾ ಇದ್ರಿ ಕೋಡ್ಬಳೆ ಮಾಡಿ ತೋರಿಸಿ ಅಂತ, ಹೇಗೆ ಮಾಡೋದು ಮನೇಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡಿ ಅಂತ ಕೇಳ್ತಿದ್ರಿ. ನೋಡಿ ಅದಕ್ಕೋಸ್ಕರ ನಮ್ಮ ತಂದೆಯವ್ರನ್ನ ಕರೆಸಿ ನಾನು ಒಂದು ಸ್ವಲ್ಪ ನೋಡಿಕೊಂಡು ಹಳೆ ಸುಮಾರು ದಿವಸ ಆಗಿತ್ತಲ್ಲ ನಾವು ಮಾಡಿ, ಇವತ್ತು ನನ್ನ ಕೈಯಾರೆ ಮಾಡಿದ್ದು ಭಾಳ ಸಂತೋಷ ಆಯಿತು. ನೋಡಿ ನಾನು 4 ಕಪ್ಪಿಗೆ ಮಾಡಿ ತೋರಿಸಿದ್ದೀನಿ ಅಕ್ಕಿ ಹಿಟ್ಟು, 4 ಕಪ್ ಅಕ್ಕಿ ಹಿಟ್ಟು ನೀವು ಒಂದು 25 ಕೊಡಬಳೆ ಆಗಿದೆ, ನೀವು ಬೇಕಾದ್ರೆ ವಾರಕ್ಕೆ ಒಂದು ದಿವಸ ಮಾಡ್ಕೋಬೋದು. 1 ಕಪ್ಪು ಅಕ್ಕಿ ಹಿಟ್ಟು ಒಂದು 2 ಕಪ್ ಇದೆಲ್ಲ ಹಾಕಿ ಡಬಲ್ ಮಾಡ್ಕೊಂಡು ಮೆಷರ್ಮೆಂಟೇ ಒಂದು 50 ಕೊಡಬಳೆ ಆಗುತ್ತೆ. ಒಂದು ಡಬ್ಬಿಗೆ ಹಾಕಿಟ್ಬಿಟ್ರೆ 2-8 ಕಂಟೈನರ್ಗೆ ಆರಾಮಾಗಿ ಒಂದು ವಾರ 10 ದಿವಸ. ಏನು ಹಳೇದು ಯಾಕೆ ಮಾಡ್ಕೊಂಡು ತಿನ್ಬೇಕು? ಒಂದೊಂದು ವಾರಕ್ಕೆ ಫ್ರೆಶ್ ಆಗಿ 4 ಗಂಟೆ ಕಲಿಸಿದ್ರೆ ಸಂಜೆ ಕಾಫಿ ಕುಡಿಯೋ ಹೊತ್ತು 5 ಗಂಟೆ 25 ಕೊಡಬಳೆ ರೆಡಿ ಆಗೋಗುತ್ತೆ. ಆದರೆ ಡಬ್ಬಲ್ ಮಾಡ್ಕೊಂಡ್ರೆ 50 ಕೊಡಬಳೆ ರೆಡಿ ಆಗುತ್ತೆ. ಭಾಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ತಂದೆಯವರು, ಚೆನ್ನಾಗಿ ಆಗಿದೆ. ನಮ್ಮ ಹಳೆಯ ನೆನಪುಗಳೆಲ್ಲ ತಿರ್ಗಾ ಮರುಕಳಿಸಿದೆ. ಚಿಕ್ಕ ವಯಸ್ಸಲ್ಲಿ ಮಾಡ್ಕೊಡ್ತಿದ್ದಿದ್ದಲ್ಲ, ನಾವು ಸುಮಾರು ದಿವಸ ಆಗಿತ್ತು ನಾನು ಮಾಡಿದ್ದೀವಿ. ಸೇಮ್ ಅದೇ ಏನು ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿದ್ವೋ ಸೇಮ್ ಕೊಡಬಳೆ ನೆನಪು. ಭಾಳ ಚೆನ್ನಾಗಿ ಬಂದಿದೆ. ಮತ್ತು ಈ ಕೊಡಬಳೆ ಒಂದ್ಸಲಿ ಫಸ್ಟು ಟೇಸ್ಟ್ ಮಾಡಿ ನೋಡ್ಬೋಣ ಹೇಗೆ ಬಂದಿದೆ ಅಂತ. ನೋಡಿ ಎಲ್ಲ ಒಂದೇ ಶೇಪು ಒಂದೇ ಸೈಜ್ ಇದೆ, ಚೆನ್ನಾಗಿ ಬಂದಿದೆ, ಒಳ್ಳೆ ಒಂದೇ ಕಲರ್ ಇದೆ ಸ್ಟ್ಯಾಂಡರ್ಡಾಗಿ.
ನೋಡಿ ಇದು ನೋಡಿ ಒಂದು ಈಗ ನೋಡಿ ಮುರಿದ ತಕ್ಷಣ ಸುಮ್ಮನೆ ಒಳ್ಳೆ ಕ್ರಿಸ್ಪಿ ಆಗಿ ನೋಡಿ ಹೆಂಗಿದೆ ಒಳ್ಳೆ ಹೈ ಕ್ಲಾಸ್ ಆಗಿದೆ ಒಂದು ಟೇಸ್ಟ್ ಮಾಡೋಣ ಪೀಸು ಒಳ್ಳೆ ಗರ್ಗರಿ ಆಗಿದೆ ನೋಡಿ ಕರಕ್ ಮುಗಿ ಸೌಂಡ್ ಬರ್ತಾ ಇದೆಯಲ್ಲ ಭಾಳ ಚೆನ್ನಾಗಿದೆ ಉಪ್ಪು ಹುಳಿ ಉಪ್ಪು ಖಾರ ಪರ್ಫೆಕ್ಟ್ ಆಗಿದೆ ಈ ಖಾರ ಸಾಕು ಒಂಚೂರು ಖಾರ ಬೇಕಂದ್ರೆ ಸ್ವಲ್ಪ ಮೆಣಸಿನಕಾಯಿ ಜಾಸ್ತಿ ಹಾಕೋಬಹುದು ಬಹಳ ಚೆನ್ನಾಗಿ ಬಂದಿದೆ ಆಮೇಲೆ ನಿಮಗೆ ಇನ್ನೂ ಗಟ್ಟಿ ಸ್ವಲ್ಪ ಗಟ್ಟಿ ಇರಬೇಕು ಕ್ರಿಸ್ಪೊಂದು ಕ್ರಿಸ್ಪಿ ಬೇಡ ಅಂತ ಅನ್ಸುತ್ತೆ ಒಂಚೂರು ಆಯಿಲ್ ಕಮ್ಮಿ ಮಾಡ್ಕೊಳ್ಳಿ ಈಗ ಎಷ್ಟು ಗ್ರಾಮ್ ಆಯಿಲ್ ಹಾಕಿದೆ ಈಗ ನಾನು 4 ಕಪ್ಗೆ ಅರ್ಧ ಕಪ್ ಆಯಿಲ್ ಹಾಕಿದೀನಿ ಅರ್ಧ ಕಪ್ ಹಾಕಿದೀಯಾ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಇಲ್ಲ ಇಷ್ಟು ಕರೆಕ್ಟ್ ಇದೆ ಇದಕ್ಕೆ ಪರ್ಫೆಕ್ಟ್ ಇದೆ ಪರ್ಫೆಕ್ಟ್ ಇದೆ ನಿಮ್ಮೆಲ್ಲ ನಮಗೆ ಒಂಚೂರು ಕೆಲವರು ಏನು ಮಾಡ್ತಾರೆ ಅಂದ್ರೆ ಸ್ವಲ್ಪ ಚಕ್ಲಿ ಎಲ್ಲ ಗಟ್ಟಿ ಇರಬೇಕು ಕೊಡಬಳೆ ಎಲ್ಲ ಗಟ್ಟಿ ಇರಬೇಕು ಅಂತ ಕೆಲವರು ಬಾಯಿಗೆ ಹಾಕಿದ್ರೆ ಕರಗೋಗಬೇಕು ಇಲ್ಲ ಇದು ಎರಡಕ್ಕೂ ಮಧ್ಯ ಕರೆಕ್ಟ್ ಇದೆ ಅದು ಆಗಿದೆ ಮನೆಯಲ್ಲಿ ಈಜಿಯಾಗಿ ಸುಲಭವಾಗಿ ಯಾವುದು ಟೆನ್ಷನ್ ಇಲ್ಲದೇನೆ 5 ನಿಮಗೆ ಒಂದು ಅರ್ಧ ಗಂಟೆ ಅದಕ್ಕೋಸ್ಕರ ಟೈಮ್ ಕೊಟ್ರೆ ಒಳ್ಳೆ ಕೊಡಬಳೆ ಮಾಡ್ಕೋಬಹುದು ಅದನ್ನ ನಾವು ನಮ್ಮ ತಂದೆ ಮುಖಾಂತರ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಬಹಳ ಸಂತೋಷ ಆಯ್ತು ತುಂಬ ಥ್ಯಾಂಕ್ಸ್ ಅಪ್ಪಣೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ಎಲ್ಲದಕ್ಕೂ ಎಲ್ಲ ನೀಟಾಗಿ ಕರೆಕ್ಟ್ ಮೆಷರ್ಮೆಂಟ್ ಇದು ನಾನು ಹೇಳಿದ್ದೀನಿ ನೋಡಿ ಇದೇ ನಾನು ಕಲ್ತಿರೋದು ಮೆಷರ್ಮೆಂಟ್ ಮೆಷರ್ಮೆಂಟ್ ಕರೆಕ್ಟಾಗಿದ್ದಾಗ ಅಡುಗೆ 100% ಸಕ್ಸಸ್ಸೇ ಅದರಲ್ಲಿ ಫೇಲ್ಯೂರ್ ಇರೋದೇ ಇಲ್ಲ ಮೆಷರ್ಮೆಂಟ್ ಎಲ್ಲ ಅಳದೆ ಪ್ರಮಾಣ ನೀವು 100 ಸಲ ಮಾಡಿ ಇದೇ ಕೊಡಬಳೆನ 100 ಸಲನೂ ಒಂದೇ ಥರ ಬರುತ್ತೆ ಯಾಕಂದರೆ ಮೆಷರ್ಮೆಂಟ್ ಇದು ಮೆಷರ್ಮೆಂಟ್ ಕರೆಕ್ಟಾಗಿದ್ದಾಗ ಎಲ್ಲ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಕಲರ್ ಸ್ಟಾಕೀಸ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಹೆಚ್ಚೆಚ್ಚು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ನಮ್ಮ ಫೇಸ್ಬುಕ್ ಪೇಜು ಇನ್ಸ್ಟಾಗ್ರಾಮ್ ಪೇಜ್ನೆಲ್ಲ ಲೈಕ್ ಮಾಡಿ ಇದು ಮಾಡಿ ಆಮೇಲೆ ಎಲ್ಲರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ನೋಡಿ ಮತ್ತು ನಿಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಉಪನಯನ ಮದುವೆ ಯಾವುದೇ ರೀತಿಯಾದಂಥ ಫಂಕ್ಷನ್ಗಳಿರಲಿ ಕರ್ನಾಟಕದಲ್ಲಿ ಎಲ್ಲರೂ ಆಗಿರಲಿ ಮದುವೆಗಳು ಎಲ್ಲಿದ್ರೂ ದಯವಿಟ್ಟು RVRನ ಮರಿಬೇಡಿ ನನ್ನ ವಿನಯ್ ಶ್ರೀನಿವಾಸನ ಮರೆಯಕ್ಕೋಗಬೇಡಿ ಯಾವುದಿದ್ರೂ ಹೇಳಿ ನಾನು ಮಾಡಿಕೊಡ್ತೀನಿ ಮತ್ತು ಸರ್ವೇ ಜನ ಸುಖಿನೋ ಭವಂತು.